ಜೈನ ಸಂಪ್ರದಾಯದಲ್ಲಿ 24 ಜನ ತೀರ್ಥಂಕರರು. ಅದರಲ್ಲಿ ಮೊದಲನೆಯವನು ಋಷಭದೇವ, 8ನೆಯವನು ಚಂದ್ರಪ್ರಭ ದೇವ. ಆ ಚಂದ್ರಪ್ರಭ ದೇವನ ಕಾಲದ ಹೊತ್ತಿಗೆ ಸಮಾಜದಲ್ಲಿ ಸಾಕಷ್ಟು ಎಲ್ಲ ಕೋಟ್ಯಾಂತರ ವರ್ಷಗಳ ವ್ಯತ್ಯಾಸ ಇದ್ದಿದ್ದು, ಬದಲಾವಣೆಗಳಾಗ್ತವೆ, ಯುಗ ಧರ್ಮಕ್ಕೆ ತಕ್ಕಾಗಿ ಬದಲಾವಣೆಗಳಾಗ್ತಾ ಇರುತ್ತವೆ. ಆ ಬದಲಾವಣೆ ಆದಾಗ ಇವನು, ನಾವು ವೇದವನ್ನು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ, ವೇದಗಳು ನಿತ್ಯವಾದದ್ದು ಸತ್ಯವಾದದ್ದು ಅನ್ನೋ ವಿಚಾರವನ್ನು ಪ್ರತಿಪಾದಿಸ್ತಾನೆ. ಹಾಗಾಗಿ ಜೈನ ಸಂಪ್ರದಾಯದಲ್ಲಿ ಯಾಪನೀಯರು ಅನ್ನುವ ಒಂದು ಹೊಸ ಸಂಪ್ರದಾಯ ಹುಟ್ಕೊಳ್ಳುತ್ತೆ. ಅವರು ವೇದಕ್ಕೆ ಮಾನ್ಯತೆ ಕೊಡ್ತಾರೆ, ವೇದನ್ನು ಗೌರವಿಸ್ತಾರೆ. ಈ ಇಂಥ ಒಂದು ಮಹತ್ತರವಾದ ಬದಲಾವಣೆ ತಂದ ಚಂದ್ರಪ್ರಭ ದೇವನ ಅನುಯಾಯಿಯಾಗಿ ಮುಂದೆ ಕ್ರಿಸ್ತ ಶಕ 800ರಲ್ಲಿ ಅವತರಿಸಿದ ಕುಮುದೇಂದು ಅನ್ನುವ ಯಾಪನೀಯ ಜೈನ ಸಂಪ್ರದಾಯದ ಮುನಿ ಈ ಎಲ್ಲ ಮಾಹಿತಿಗಳನ್ನು, ಜಗತ್ತು ಸೃಷ್ಟಿಯಾದಾಗಿನಿಂದ ಅವತ್ತಿನ ತಂಕಲನ್ನು ಏನೇನು ನಡೀತು ಅನ್ನೋದನ್ನು, ಮತ್ತು ಮುಂದೆ ಏನೇನು ಆಗುತ್ತೆ ಅನ್ನೋದನ್ನೆಲ್ಲವನ್ನೂ ಸಂಗ್ರಹಿಸಬೇಕು, ಹಾಳಾಗದಾಗ ಅದನ್ನು ನಾಶವಾಗದಾಗ ರಕ್ಷಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಸಿರಿಭುವಲಯ ಅನ್ನುವ ಒಂದು ಕಾವ್ಯವನ್ನು ರಚನೆ ಮಾಡ್ತಾನೆ. ಆ ಸಿರಿಭುವಲಯ ಕಾವ್ಯದಲ್ಲಿ ಜಗತ್ತಿನ ಎಲ್ಲ ವಿಚಾರಗಳು ಅಡಕವಾಗಿದೆ, ಎಲ್ಲ ಭಾಷೆ ಸಾಹಿತ್ಯವೂ ಅಡಕವಾಗಿದೆ. ಹಾಗಾದರೆ ಇದು ಯಾತಕ್ಕೆ ಪ್ರಚಾರಕ್ಕೆ ಬಂದಿತ್ತಿಲ್ಲ ಅಂತಂದ. ನಾವು ಯಾವುದಾದ್ರು ಒಂದು ಕಾವ್ಯ ಬರೆದರೆ ಒಂದು ಭಾಷೆ ಬಳಸ್ತೀವಿ, ಆ ಭಾಷೆ ನಿಯಮಗಳು ಅದಕ್ಕೆ ಅನ್ವಯಿಸುತ್ತವೆ, ಆ ನಿಯಮಾನುಸಾರವಾಗಿ ನಾವು ಕಾವ್ಯ ರಚನೆ ಮಾಡಬೇಕಾಗತ್ತೆ. ಆದರೆ ಕುಮುದೇಂದು ರಚನೆ ಮಾಡೋ ಹೊರಟಿರೋದು ಜಗತ್ತಿನ ಕಾವ್ಯ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಭಾಷೆಯ ಸಾಹಿತ್ಯವನ್ನು ಒಂದು ಪುಸ್ತಕದಲ್ಲಿ ಕಟ್ಟಿಡಬೇಕು ಅನ್ನೋ ಉದ್ದೇಶ ಸಾಧನೆಗಾಗಿ ರಚನೆಯಾದಂಥ ಕಾವ್ಯ. ಅದು ಸರ್ವಭಾಷಾಮಯಿ ಭಾಷಾ ಸಿರಿಭುವಲಯ. ಆ ಸರ್ವಭಾಷಾಮಯಿ ಸಿರಿಭುವಲಯವನ್ನು ಒಂದು ರಚನೆ ಮಾಡಿದಾಗ ಅದಕ್ಕೆ ಆಧಾರವಾಗಿ ಹಿಂದೆ ಬೇಕಾದಷ್ಟು ಕಾವ್ಯಗಳು ರಚನೆಯಾಗಿರುತ್ತೆ, ಸಿರಿಭುವಲಯನೂ ಹೆಸರಿನಲ್ಲೇ ಆಗಿರುತ್ತೆ. ಅವನು ಅದೆಲ್ಲವನ್ನೂ ಪರಿಗಣಿಸಿ ಋಷಭದೇವನಿಂದ ಹಿಡಿದು ತನ್ನವರವಿಗೆ ಮಹಾವೀರ 24ನೇ ತೀರ್ಥಂಕರ ಮಹಾವೀರನಿಂದ ಹಿಡಿದು ತನ್ನವರವಿಗೆ ಹರಿದು ಬಂದಿದ್ದ ಧರ್ಮದ ಪ್ರವಾಹವನ್ನು ಗುರುತಿಸಿ ಈ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಇಷ್ಟೆಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿ ಇದು ಮಾಡಿ ಮಾಡಬೇಕಾದರೆ ಆ ಕಾವ್ಯದಲ್ಲಿ ಎಷ್ಟು ವ್ಯಾಪಕವಾಗಿರಬೇಕಾದಂಥ ಮಾಹಿತಿಗಳಿದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ.